ಕರ್ನಾಟಕ ನೀವು ಆಡಳಿತದಲ್ಲಿರ್ತಿರೋ ಅಲ್ಲಿ ತನಕ ಕರ್ನಾಟಕವನ್ನು ಎಂಟರ್ ಆಗೋ ರೋಡ್ಗಳಿವೆಯಲ್ಲ, ಅಲ್ಲೊಂದು ಬೋರ್ಡ್ ಹಾಕ್ರಿ, ಇಲ್ಲಿ ನಿಯಮಿತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೋಡಿ, ಮಾತನಾಡುವ ಮುಂಚೆ ಯೋಚನೆ ಮಾಡಿ. ಎರಡು ವಿಷಯ ಅಜಿತ್ ಇದ್ರೊಳಗೆ, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ, ಒಂದು ಒಂದು ಧಾರ್ಮಿಕ ಭಾವನೆಗಳು. ಎಸ್, ಆಯ್ತಾ. ಈಗ ಒಂದು ಯಾರೋ ಒಬ್ರು ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಆ ಕಂಪ್ಲೇಂಟ್ಗೆ ಸ್ಪಂದಿಸಬೇಕಾದ್ದು ಮತ್ತೆ ಕಾನೂನು ಕ್ರಮ ಜರುಗಿಸಬೇಕಾದ್ದು, ತನಿಖೆ ಮಾಡಬೇಕಾದ್ದು ತನಿಖಾ ಸಂಸ್ಥೆಗಳ ಕಾರ್ಯ ಕೆಲಸ ಇರ್ತದೆ. ಆಮೇಲೆ ಕಾನೂನು ಅದಕ್ಕೆ ಅವಕಾಶ ಕೊಡ್ತದೆ. ಆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನು ಮೀರಿ ಯಾರು ಕೆಲಸವನ್ನು ಮಾಡೋದಿಲ್ಲ. ಅಷ್ಟನ್ನು ಅವರು ತನಿಖೆಯನ್ನು ಮಾಡಿದ್ದಾರೆ. ಹೊರತು ಅಲ್ಲಿ ಕೇಳ್ತಾರೆ, ಈಗ ಆ ಧಾರ್ಮಿಕ ಭಾವನೆ ಧಕ್ಕೆ ಆಗಿದೆಯಾ ಇಲ್ವಾ, ಹೌದು ಅವ್ರು ಹೇಳಿದೊಳಗೆ ತಪ್ಪಿದೆ ಅಂತ ಅದನ್ನು ನೋಡಿ ತನಿಖೆ ಮಾಡ್ತಾರೆ. ಅದು ಮಾಡ್ತಾರೆ. ಆಮೇಲೆ ಇವ್ರಿಗೆ ನಮ್ಮ ಕೋಪ್ಯಾನಲಿಸ್ಟ್ ಹೇಳ್ತಾರೆ, ಭಗವಾನ್ ಮೇಲೆ ಏನಾಗಿದ್ರೆ ಭಗವಾನ್ ಮೇಲೂ ಕಂಪ್ಲೇಂಟ್ ಗಳಾಗಿರ್ತವೆ, ಅವ್ರ ಮೇಲೆ ತನಿಖೆ ಮಾಡ್ತಿದ್ದಾರೆ ಬಿಟ್ರೆ ನಾವು ಅದನ್ನ ಹಿಂದೂಗಳು ಪ್ರಶಸ್ತಿ ಕೊಟ್ಟರೆ ಇದಕ್ಕೆಲ್ಲ ಪ್ರಚೋದನೆ ಮಾಡಿ.